ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ಗೆ ಈಗ ಪವಿತ್ರ ಗೌಡ ಕೌಂಟರ್ ಕೊಟ್ಟಿದ್ದಾರೆ. ಖುಷಿ ಗೌಡ ದರ್ಶನ್ ಅವರ ಮಗಳು ಅಂಥೇಳಿ ಎಲ್ಲೂ ಹೇಳಿಲ್ಲ. ನೀವು ನನ್ನ ಬಳಿ ಸಾಕಷ್ಟು ಬಾರಿ ಫೋನ್ ಮಾಡಿ ಮಾತನಾಡಿದ್ದೀರಿ. ನಿಮ್ಮ ಪೋಸ್ಟ್ನಿಂದ ನನಗೆ ಮಾನಸಿಕವಾಗಿ ನೋವು ಉಂಟು ಮಾಡಿದ್ದೀರಿ. ನನಗೂ ಲೀಗಲ್ ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಅಧಿಕಾರ ಇದೆ ಅಂಥೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಚ್ಚರಿಕೆಯಿಂದ ಇರಿ ಅಂಥೇಳಿ ವಿಜಯಲಕ್ಷ್ಮಿಗೆ ಪವಿತ್ರ ಗೌಡ ಕೌಂಟರ್ ಕೊಟ್ಟಿರುವಂಥದ್ದು. ಪವಿತ್ರ ಗೌಡ, ನಿನ್ನೆ ಇದ್ದಕ್ಕಿದ್ದ ಹಾಗೆ ದರ್ಶನ್ ಜೊತೆಗೆ ಇರುವಂಥ ಕೆಲವೊಂದಿಷ್ಟು ಫೋಟೋಗಳನ್ನು ಶೇರ್ ಮಾಡ್ಕೋತಾರೆ. ಅದಾದ ನಂತರ ಇಬ್ಬರ ಮದುವೆ, ಇಬ್ಬರ ನಡುವೆ ಈಗ ಈ ರೀತಿಯಾಗಿ ವಾರ ಶುರುವಾಗುತ್ತೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ಗೆ ಈಗ ಪವಿತ್ರ ಗೌಡ ಕೂಡ ಕೌಂಟರ್ ಕೊಟ್ಟಿರುವಂಥದ್ದು. ಖುಷಿ ಗೌಡ ದರ್ಶನ್ ಅವರ ಮಗಳು ಅಂಥೇಳಿ ಎಲ್ಲೂ ಕೂಡ ಹೇಳಿಲ್ಲ ಅಂತೇಳಿ. ಸೊ ನೀವು ನನ್ನ ಬಳಿ ಸಾಕಷ್ಟು ಬಾರಿ ಫೋನಲ್ಲಿ ಕೂಡ ಮಾತನಾಡಿದ್ದೀರಿ. ನಿಮ್ಮ ಪೋಸ್ಟ್ನಿಂದ ನನಗೆ ಮಾನಸಿಕವಾಗಿ ನೋವುಂಟನ್ನು ಮಾಡಿದ್ದೀರಿ. ಸೊ ನನಗೂ ಕೂಡ ಲೀಗಲ್ ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಅಧಿಕಾರ ಇರುತ್ತೆ ಅಂಥೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ, ಈಗ ತಿರುಗೇಟನ್ನು ಕೊಟ್ಟಿರುವಂಥದ್ದು. ನಿನ್ನೆ ಇದ್ದಕ್ಕಿದ್ದ ಹಾಗೆ ಪವಿತ್ರ ಗೌಡ ದರ್ಶನ್ ಜೊತೆಗಿರುವಂಥ ಕೆಲವೊಂದಿಷ್ಟು ಫೋಟೋಗಳನ್ನು ಶೇರ್ ಮಾಡ್ತಾರೆ. ನಮ್ಮ ಸಂಬಂಧಕ್ಕೆ 10 ವರ್ಷ ಆಯಿತು ಅನ್ನುವಂಥ ರೀತಿಯಲ್ಲಿ ಆ ರೀತಿಯಾಗಿ ಪೋಸ್ಟರ್ಗಳು ಕೂಡ ಸೊ ವೈರಲ್ ಆಗುತ್ತೆ. ತದನಂತರ ಈಗ ಯಾವಾಗ ಪವಿತ್ರ ಗೌಡ ಅವರ ಪೋಸ್ಟ್ಗೆ ರಿಯಾಕ್ಟ್ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಪತ್ನಿ ಅವರು ವಿಜಯಲಕ್ಷ್ಮಿ ಅವರು ಕೂಡ ರಿಯಾಕ್ಟ್ ಮಾಡ್ತಾರೆ, ಅವರು ಕೂಡ ಪೋಸ್ಟ್ ಮಾಡ್ತಾರೆ, ಕಾನೂನು ಕ್ರಮವನ್ನು ತೆಗೆದುಕೊಳ್ತೀನಿ ಅಂಥೇಳಿ. ಇದೆಲ್ಲ ಆದ ನಂತರ ಇವತ್ತು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಈಗ ಪವಿತ್ರ ಗೌಡ ಕೌಂಟರ್ ಕೊಟ್ಟಿದ್ದಾರೆ. ಖುಷಿ ಗೌಡ ದರ್ಶನ್ ಅವರ ಮಗಳು ಅಂಥೇಳಿ ಎಲ್ಲೂ ಹೇಳಿಲ್ಲ. ನೀವು ನನ್ನ ಬಳಿ ಸಾಕಷ್ಟು ಬಾರಿ ಫೋನಲ್ಲೂ ಕೂಡ ಮಾತನಾಡಿದ್ದೀರಿ. ನಿಮ್ಮ ಪೋಸ್ಟ್ನಿಂದ ನನಗೆ ಮಾನಸಿಕವಾಗಿ ನೋವು ಕೂಡ ಉಂಟು ಮಾಡಿದ್ದೀರಿ ಅಂಥೇಳಿ. ಸೊ ನನಗೂ ಕೂಡ ಲೀಗಲ್ ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಅಧಿಕಾರ ಇದೆ ಅಂಥೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ಪೋಸ್ಟನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸೊ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕು. ನೋಡು, ಒಂದು ಭಾಗದಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಿ ಪವಿತ್ರ ಗೌಡ ಶೇರ್ ಮಾಡಿರುವಂಥ ಫೋಟೋಗಳು. ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಜೊತೆಯಲ್ಲಿರುವಂಥ ಫೋಟೋಗಳನ್ನು ಅವರು ಶೇರ್ ಮಾಡ್ತಾರೆ. ನಮ್ಮ ಸಂಬಂಧಕ್ಕೆ 10 ವರ್ಷ ಆಯಿತು ಅಂಥೇಳಿ ಈ ರೀತಿಯಾಗಿ ಪೋಸ್ಟ್ಗಳನ್ನು ಅವರು ಮಾಡ್ತಾರೆ. ಒಂದು 10-15 ಫೋಟೋಗಳು, ಅವರ ಖಾಸಗಿ ಫೋಟೋಗಳನ್ನು ಶೇರ್ ಮಾಡ್ತಾರೆ. ಈ ಫೋಟೋಗಳನ್ನು ನೋಡಿದ ತಕ್ಷಣ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಕೌಂಟರ್ ಕೊಡ್ತಾರೆ. ಈಗ ವಿಜಯಲಕ್ಷ್ಮಿ ಅವರಿಗೆ ಕೌಂಟರ್ ಈಗ ತಿರ್ಗಾ ವಾಪಸ್ ಕೊಟ್ಟಿರುವಂಥದ್ದು ಪವಿತ್ರ ಗೌಡ. ನಾನು ಕೂಡ ಲೀಗಲಾಗಿ ಆ್ಯಕ್ಷನ್ ತಗೋತೀನಿ ಅಂತೇಳಿ. ಈ ಹಿಂದೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ನಾನು ಲೀಗಲಾಗಿ ಆ್ಯಕ್ಷನ್ ತಗೋತೀನಿ ಅಂತ ಹೇಳಿದರು. ಈಗ ನನಗೂ ಕೂಡ ಬರುತ್ತೆ, ಲೀಗಲಾಗಿ ಆ್ಯಕ್ಷನ್ ತಗೊಳ್ಳೋಕ್ಕೂ ನನಗೂ ಕೂಡ ಬರುತ್ತೆ ಅಂಥೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಎಚ್ಚರಿಕೆಯಿಂದ ಇರಿ ಅಂಥೇಳಿ ವಿಜಯಲಕ್ಷ್ಮಿಗೆ ಈಗ ಪವಿತ್ರ ಗೌಡ ಕೌಂಟರ್ ಕೊಟ್ಟಿರುವಂಥದ್ದು. ಸೊ ಪವಿತ್ರ ಗೌಡ ಹೇಳ್ತಾ ಇರುವಂಥದ್ದು, ನಿಮ್ಮ ಹೇಳಿಕೆಗಳು ಅಥವಾ ನಿಮ್ಮ ಪೋಸ್ಟರ್ಗಳು ನನಗೆ ಬೇಜಾರಾಗಿದೆ, ನೋವು ಉಂಟು ಮಾಡಿದೆ ಅಂಥೇಳಿ ಅಂದರೆ ಆ ರೀತಿಯಾಗಿ ಪೋಸ್ಟರ್ ಬರೆದಿದ್ದರು. ಒಬ್ಬ ಗಂಡನ ಜೊತೆ ಈ ರೀತಿಯಾಗಿ ನಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂಥೇಳಿ. ಸೊ ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಪೋಸ್ಟ್ಗೆ ಪವಿತ್ರ ಗೌಡ ಕೌಂಟರ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ನಾನು ಕೂಡ ಲೀಗಲಾಗಿ ಫೈಟ್ ಮಾಡ್ತೀನಿ ಅಂತೇಳಿ. ನೋಡಿ, ಇದ್ದಕ್ಕಿದ್ದ ಹಾಗೆ ದರ್ಶನ್ ಜೊತೆಗೆ ಇರುವಂತಹ ಖಾಸಗಿ ಫೋಟೋಗಳನ್ನು ಶೇರ್ ಮಾಡ್ತಾರೆ ಪವಿತ್ರ ಗೌಡ. ಜೊತೆಗೆ ಫೋಟೋ ಶೇರ್ ಮಾಡುವುದರ ಜೊತೆಗೆ ಟೆಕ್ಸ್ಟ್ ಕೂಡ ಬರುತ್ತೆ, ನಮ್ಮಿಬ್ಬರ ಸಂಬಂಧಕ್ಕೆ 10 ವರ್ಷ ಆಯಿತು ಅಂತೇಳಿ, 10 ವರ್ಷ ಕಳೆದು ಹೋಯಿತು ಅಂತೇಳಿ. ಸೊ ಹಾಗಾಗಿ ಈ ಪೋಸ್ಟರ್ಗಳನ್ನು ನೋಡಿದ ತಕ್ಷಣ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಕೌಂಟರ್ ಕೊಡ್ತಾರೆ. ಒಬ್ಬ ದರ್ಶನ್ ಅಂದರೆ ನನ್ನ ಗಂಡನ ಜೊತೆ ಈ ರೀತಿಯಾಗಿ ಬೇರೆ ಒಬ್ಬ ಹೆಣ್ಣು ಮಗಳು ಈ ರೀತಿಯಾಗಿ ಫೋಟೋಗಳನ್ನು ಹಂಚಿಕೊಳ್ಳೋದಾಗಿರ್ಬೋದು ಅಥವಾ ಟೆಕ್ಸ್ಟ್ ಬರೆಯೋದಾಗಿರ್ಬೋದು, ಮೆಸೇಜ್ಗಳನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ, ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ಮನಸ್ಥಿತಿ ಹೇಗಿದೆ, ನೀ ಯಾಕೆ ಪದೇ ಪದೇ ದರ್ಶನ್ ಅವರ ಹಿಂದೆ ಬಿದ್ದಿದ್ದೀರಿ ಅಂಥೇಳಿ ಪೋಸ್ಟನ್ನು ಕೂಡ ಮಾಡ್ತಾರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ. ನಾನು ಕಾನೂನು ಪ್ರಕಾರ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀನಿ ಅಂತೇಳಿ. ಇದೆಲ್ಲ ಆಯಿತು ನಿನ್ನೆ. ಸೊ ಇವತ್ತಿಗೆ ವಿಜಯಲಕ್ಷ್ಮಿ ಅವರ ಪೋಸ್ಟ್ಗೆ ಪವಿತ್ರ ಗೌಡ ಕೌಂಟರ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಖುಷಿ ಗೌಡ ದರ್ಶನ್ ಅವರ ಮಗಳು ಅಂಥೇಳಿ ಎಲ್ಲೂ ಕೂಡ ಹೇಳಿಲ್ಲ. ಸೊ ನೀವು ನನ್ನ ಬಳಿ ಸಾಕಷ್ಟು ಬಾರಿ ಫೋನಲ್ಲೂ ಕೂಡ ಮಾತನಾಡಿದ್ದೀರಿ. ನಿಮ್ಮ ಪೋಸ್ಟ್ನಿಂದ ನನಗೆ ಮಾನಸಿಕ ನೋವು ಉಂಟು ಮಾಡಿದ್ದೀರಿ, ನನಗೂ ಕೂಡ ಲೀಗಲ್ ಆ್ಯಕ್ಷನ್ ತೆಗೆದುಕೊಳ್ಳಲು ಅಧಿಕಾರ ಇದೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.
ಎಚ್ಚರಿಕೆಯಿಂದ ಇರಿ ಅಂತೇಳಿ ಈಗ ವಿಜಯಲಕ್ಷ್ಮಿಗೆ ಪವಿತ್ರ ಗೌಡ ಕೌಂಟರ್ ಕೊಟ್ಟಿದ್ದಾರೆ. ಇದು ಎಲ್ಲಿಯ ತನಕ ಹೋಗುತ್ತೆ, ಈ ವಾರ್ ಎಲ್ಲಿಯ ತನಕ ಹೋಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ವಿಜಯಲಕ್ಷ್ಮಿ ಅವರು ಕೌಂಟರ್ ಕೊಟ್ಟರು, ಈಗ ವಿಜಯಲಕ್ಷ್ಮಿಗೆ ಪವಿತ್ರ ಗೌಡ ಕೌಂಟರ್ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಇಬ್ಬರ ನಡುವೆ ನಡೀತಾ ಇರುವಂಥ ಪೋಸ್ಟ್ ವಾರ್ ಜಗಳ ಏನಿದೆಯಲ್ಲ, ಈ ಯುದ್ಧ ಏನಿದೆಯಲ್ಲ, ಸೊ ಇದಕ್ಕೆ ದರ್ಶನ್ ಅವರಿಂದ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆ ಬಂದಿಲ್ಲ. ಸೊ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಪಬ್ಲಿಕ್ಕಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯಾಗಿ ಈಗ ಪೋಸ್ಟರ್ಗಳು ಕೂಡ ಹರಿದಾಡ್ತಾ ಇರುವಂಥ ಫೋಟೋಗಳು ಆಗಿರ್ಬೋದು, ಜೊತೆಗೆ ಅವರು ಮಾಡಿರುವಂಥ ಪೋಸ್ಟ್ಗಳು, ಸೊ ಈ ಎಲ್ಲವರ ನೋಡ್ತಾ ಇದ್ದರೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವರೇ ಸ್ಪಷ್ಟನೆಯನ್ನು ಕೊಡಬೇಕು. ಪವಿತ್ರ ಗೌಡ ಆಗಿರ್ಬೋದು ಅಥವಾ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ, ಜೊತೆಗೆ ದರ್ಶನ್ ಏನೆಲ್ಲ ನಡೀತಾ ಇದೆ, ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ, ಇದರ ಬಗ್ಗೆ ಸ್ಪಷ್ಟನೆ ದರ್ಶನ್ ಅವರೇ ನೀಡಬೇಕಾಗತ್ತೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ದರ್ಶನ್ ಕಡೆಯಿಂದ ಯಾವುದೇ ರೀತಿಯಾಗಿ ಸ್ಪಷ್ಟತೆ ಬಂದಿಲ್ಲ, ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ. ಆದರೆ ಇಬ್ಬರು, ದರ್ಶನ್ ಪತ್ನಿ ಮತ್ತೆಗೆ ದರ್ಶನ್ ಜೊತೆ ಇರುವಂತಹ ಪವಿತ್ರ ಗೌಡ, ಇಬ್ಬರು ಈಗ ಪೋಸ್ಟ್ ಮುಖಾಂತರ ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ. ನಾನು ಕೂಡ ಲೀಗಲಾಗಿ ಫೈಟ್ ಮಾಡ್ತೀನಿ, ನೀವು ಕೂಡ ಲೀಗಲಾಗಿ ಫೈಟ್ ಮಾಡಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಸೊ ಎಲ್ಲಿ ತನಕ ಹೋಗುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಈಗ ಖುಷಿಗೌಡ ವಿಚಾರವಾಗಿಯೂ ಕೂಡ ವಿಜಯಲಕ್ಷ್ಮಿ ಅವರು ಕೂಡ ಮಾತನಾಡಿದರು. ಖುಷಿಗೌಡ ದರ್ಶನ್ ಅವರ ಮಗಳು ಅಂಥೇಳಿ ಎಲ್ಲೂ ಹೇಳಿಲ್ಲ ಅಂತೇಳಿ. ಸೊ ನೀವು ನನ್ನ ಬಳಿ ಸಾಕಷ್ಟು ಬಾರಿ ಫೋನ್ ಮಾಡಿ ಕೂಡ ಮಾತನಾಡಿದ್ದೀರಿ, ನಿಮ್ಮ ಪೋಸ್ಟ್ನಿಂದ ನನಗೆ ಮಾನಸಿಕವಾಗಿ ನೋವು ಕೂಡ ಉಂಟಾಗಿದೆ ಅಂಥೇಳಿ. ಸೊ ನನಗೂ ಕೂಡ ಲೀಗಲಾಗಿ ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಅಧಿಕಾರ ಇದೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಎಚ್ಚರಿಕೆಯಿಂದ ಇರಿ ಅಂಥೇಳಿ ವಿಜಯಲಕ್ಷ್ಮಿಗೆ ಪವಿತ್ರ ಗೌಡ ಕೌಂಟರ್ ಕೊಟ್ಟಿದ್ದಾರೆ. ನೋಡೋಣ, ಕಾದು ನೋಡಬೇಕು ಎಲ್ಲಿಯ ತನಕ ಹೋಗುತ್ತೆ ಈ ಒಂದು ಫೈಟ್ ಅಂತ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.